ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಬ್ಬ ಪ್ರಧಾನಿಯಾಗಿ ಸಂವಿಧಾನವನ್ನ ಹೇಳುವಂತ ಧರ್ಮ ನಿರಪೇಕ್ಷತೆಯ ತತ್ವವನ್ನ ಮರೆತಿದ್ದಾರೆ. ಮೋದಿ ಒಬ್ಬ ಪ್ರಧಾನಿಯಾಗಿ ಸಂವಿಧಾನ ಹೇಳುವಂತ ಧರ್ಮ ನಿರಪೇಕ್ಷತೆಯ ತತ್ವವನ್ನ ಮರೆತಿದ್ದಾರೆ. ಧಾರ್ಮಿಕ ಸಂಘಟನೆ ಮುಖ್ಯಸ್ಥರಂತೆ ಮಾತನಾಡುವ ಮೋದಿ ಆ ಸ್ಥಾನದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ, ಅದೇ ಒಬ್ಬ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋದಿ ಒಬ್ಬ ಪ್ರಧಾನಿಯಾಗಿ ಸಂವಿಧಾನ ಹೇಳುವಂತಹ ಧರ್ಮ ನಿರಪೇಕ್ಷತೆಯ ತತ್ವವನ್ನು ಮರೆತಿದ್ದಾರೆ. ಧಾರ್ಮಿಕ ಸಂಘಟನೆಯ ಮುಖ್ಯಸ್ಥರಂತೆ ಮಾತನಾಡುವವರು ಆ ಸ್ಥಾನದಲ್ಲಿ ಇರೋದಕ್ಕೆ ಯೋಗ್ಯರಲ್ಲ ಅಂತ ಮಾದೇವಪ್ಪ ಹೇಳಿದ್ದಾರೆ. ಚುನಾವಣಾ ಆಯೋಗವು ಕೂಡಲೇ ಮೋದಿ ಅವರ ಸಾರ್ವಜನಿಕ ಭಾಷಣಗಳನ್ನ ರದ್ದು ಮಾಡಬೇಕು, ಆಯೋಗದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು, ಈ ಮೂಲಕ ಆಗ್ರಹಿಸುತ್ತೇನೆ. ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಎಕ್ಸ್ನಲ್ಲಿ ಟ್ವೀಟ್ ಮಾಡುವಂತಹ ಎಚ್ ಸಿ ಮಹದೇವಪ್ಪ ಪೋಸ್ಟ್ ಮಾಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಎಕ್ಸ್ನಲ್ಲಿ ಟ್ವೀಟ್ ಮಾಡೋದ್ರ ಮುಖಾಂತರ ಮೋದಿ ಆ ಸ್ಥಾನದಲ್ಲಿರೋದಕ್ಕೆ ಯೋಗ್ಯರಲ್ಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂವಿಧಾನ ಹೇಳುವಂತಹ ಧರ್ಮ ನಿರಪೇಕ್ಷತೆಯ ತತ್ವವನ್ನು ಮರೆತಿದ್ದಾರೆ. ಧಾರ್ಮಿಕ ಸಂಘಟನೆ ಮುಖ್ಯಸ್ಥನಂತೆ ಮಾತನಾಡುವ ಮೋದಿ ಆ ಸ್ಥಾನದಲ್ಲಿರೋದಕ್ಕೆ ಯೋಗ್ಯರಲ್ಲ. ಚುನಾವಣಾ ಆಯೋಗವು ಕೂಡಲೇ ಮೋದಿಯವರ ಸಾರ್ವಜನಿಕ ಭಾಷಣಗಳನ್ನು ರದ್ದು ಮಾಡಬೇಕು, ಆಯೋಗದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕು ಅಂತ ಈ ಮೂಲಕ ಆಗ್ರಹಿಸ್ತೇನೆ ಎಂದು ನೋಡ್ತಾ ಇರ್ಬೋದು. ಟ್ವಿಟರ್ನ ತೋರಿಸ್ತಾ ಇದ್ದೀವಿ. ಎಚ್ ಸಿ ಮಹದೇವಪ್ಪ ಎಕ್ಸ್ನಲ್ಲಿ ಟ್ವೀಟನ್ನು ಮಾಡಿ ಕಿಡಿಕಾರಿದ್ದಾರೆ. ಪೋಸ್ಟ್ನಲ್ಲಿ ಮೋದಿಯವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಎಚ್ ಸಿ ಮಹದೇವಪ್ಪ.